ಡಬ್ಲ್ಯೂ ಟಿ ಓಸ್ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ನೆಗೋಸಿಯೇಷನ್ಸ್ ಆರ್ ನಾಟ್ ಇಲ್ಲೀಗಲ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೇವೆ. ಸೊ ಡಬ್ಲ್ಯೂ ಟಿ ಓ ನಡುವಿನಲ್ಲಿ ಇರುವಂತಹ ಈ ಒಂದು ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ನೆಗೋಸಿಯೇಷನ್ ಏನಿದೆಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಒಂದು ಒಪಿನಿಯನನ್ನು ಹೇಳ್ತಾ ಇದೆ, ಅಂದರೆ ಇದಕ್ಕೆ ಅಗ್ರಿ ಆಗ್ತಾ ಇಲ್ಲ. ಸೊ ಈ ಆಥರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದನ್ನು ನಾವು ರೀಕನ್ಸಿಡರ್ ಮಾಡಬೇಕು, ಇದರಿಂದ ನಾವು ಬೆನಿಫಿಟನ್ನು ಪಡೆದುಕೊಳ್ಬೇಕು. ಭಾರತದ ಕನ್ಸರ್ನ್ ಯಾವ ರೀತಿಯಾಗಿದೆ, ಈ ಒಂದು ಇನ್ವೆಸ್ಟ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಆರ್ಟಿಕಲ್ ಮುಖಾಂತರ ತಿಳಿದುಕೊಳ್ಬೇಕು. ಸಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, IFD ಅಗ್ರಿಮೆಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ಫಾರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸಿ, ನಾವು ಮಾಡ್ತಾ ಇರುವಂತಹ ಒಂದು ಹೂಡಿಕೆ ಏನಿದೆಲ್ಲ, ನಮ್ಮ ಒಂದು ಗ್ರೋತ್ಗೋಸ್ಕರ ಅಥವಾ ನಮ್ಮ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡುತ್ತೆ ಅಂತ ಡಬ್ಲ್ಯೂ ಟಿ ಓ ಪ್ಲಾಟ್ಫಾರ್ಮ್ನ ಮುಖಾಂತರ ಈ ಒಂದು ನೆಗೋಸಿಯೇಷನ್ಸ್ಗೆ ಬರ್ತಾರೆ. ಸೊ ಇಲ್ಲಿ ಎಲ್ಲ ಕಂಟ್ರೀಸ್ಗಳು ಪಾರ್ಟಿಸಿಪೇಷನನ್ನು ಮಾಡೋದಿಲ್ಲ, ಅಂದರೆ ಎಲ್ಲ ಮೆಂಬರ್ಸ್ ಕಂಟ್ರೀಸ್ಗಳಿಗೂ ಅಪ್ಲೈ ಆಗುತ್ತೆ ಅನ್ನುವಂಥದ್ದೇನಿಲ್ಲ. ಈ ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ಗ್ರೂಪಿಂಗ್ಸ್ಗಳನ್ನು ಮಾಡಲಾಗುತ್ತೆ. ಸೊ ಮೆಂಬರ್ಸ್ ಏನಿರ್ತಾರಲ್ಲ ಡಬ್ಲ್ಯೂ ಟಿ ಓನಲ್ಲಿ, ಈ ಮೆಂಬರ್ಸ್ಗಳ ಮುಖಾಂತರ ಈ ಒಂದು ನೆಗೋಸಿಯೇಷನ್ಸನ್ನು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದಾಗಿ ಕಾಣ್ಬೋದು. ಸೊ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ